ನೀವು ಚುನಾವಣೆ ಹೆಂಗಿದ್ರಿ ಅಂತ 136 ಸೀಟ್ ಗೆದ್ರಲ್ಲ ಹೆಂಗಿದ್ರಿ ಅಂತ ನೋಡಿ. ಆ ಭ್ರಷ್ಟಾಚಾರದ್ದು ಮನೆ ಮನೆಗೂ ವಾಸನೆ ಹೋಯ್ತು. ಪಾಸ್ಪೋರ್ಟ್ ಮಾಡಿಸ್ಬೇಕಂದ್ರೆ ಪೊಲೀಸಿಗೆ 1000 ಕೊಡ್ಬೇಕು. ಯಾಕೆ 1000 ಕೊಡ್ಬೇಕು? ಇನ್ಸ್ಪೆಕ್ಟರ್ 10 ಲಕ್ಷಕ್ಕೆ ಬಂದು ಕೊಟ್ಟಿದ್ದ ಅಂತ ಎಂ ಟಿ ಬಿ ನಾಗರಾಜ್ ಹೇಳಿಲ್ವಾ? ಸತ್ತೋದ್ಮೇಲೆ ಹೇಳಿದ್ರು, ಕೇರ್ಪುರಂ ಇನ್ಸ್ಪೆಕ್ಟರ್ ಇದ್ದಾಗ ಹೇಳಿದ್ರು. ಮನೆ ಮನೆಗೆ ಭ್ರಷ್ಟಾಚಾರದ ವಾಸನೆ ಹೋದ್ಮೇಲೆ ಜನ ಇವ್ರನ್ನ ಕಿತ್ತೋಗಿಲ್ವಾ? ಯಾವ ಹಂತಕ್ಕೆ? 66 ಕೇಳಿಸ್ಬಿಟ್ರು ಮತ್ತೆ ಲೋಕಸಭೆಲಿ ಹಂಗೆ ಆಗುತ್ತೆ ಹೆಚ್ಚು ಕಮ್ಮಿ ನೋಡಿ. ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಾನು ಹೇಳಿದಲ್ಲ, ರಾಜಕಾರಣಕ್ಕೆ ಹೊಸಬ್ರಲ್ಲ, ರಾಜಕಾರಣಕ್ಕೆ ತುಂಬ ಅಳಬ್ರು ನೀವು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಸಂಸದರು ಹಾಗೆ ಕೇಂದ್ರ ಸಚಿವರು ಪ್ರಭಾವಿಗಳು ಈ ನರೇಂದ್ರ ಮೋದಿ ಅವ್ರಿಗೆ 0 ಕೊಡ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಎಷ್ಟು ಕೊಡ್ತೀರಿ ನಂಬರ್ ಮಾರ್ಕ್ಸ್? ಜನ ಕೊಡ್ತಾರೆ ಅವ್ರಿಗೆ ಮಾರ್ಕ್ಸ್ ಈ ಚುನಾವಣೆಯಲ್ಲಿ. 28-28 ಗೆಲ್ತೀರಿ ಅಂತ ಹೇಳಿದ್ರೆ ಧಾರವಾಡ ಕೂಡ ಕಾಂಗ್ರೆಸ್ ಗೆಲ್ತೀರಿ ಅಂತ ನಿಮ್ಮ ಪ್ರಕಾರ ಎಷ್ಟು ಓಟಲ್ ಗೆಲ್ತೀರಿ? 28ರಲ್ಲಿ ಹೈಯೆಸ್ಟ್ ಲೀಡ್ ಬರೋದೇ ಧಾರವಾಡ ಲೋಕಸಭಾ. ಧಾರವಾಡ 200% 100% ಪಕ್ಕ? ಎಸ್, ಡೌಟೇ ಇಲ್ಲ. ಸಾಧ್ಯ. ಕ್ಯಾಂಡಿಡೇಟ್ ಯಾರು? ಯಾರೇ ಆಗಲಿ, ವೆರೈಟಿ ಬ್ರ್ಯಾಂಡು ಲೆಕ್ಕಾಚಾರ ಅಂತ ಇರುತ್ತೆ. ಲೈಕ್ ಅಂದರೆ ಇವ್ರಾದ್ರೆ ಹಿಂಗೆ, ಇವ್ರಾದ್ರೆ ಹಿಂಗೆ ಅಂತ, ಯಾರಾದ್ರೆ ಹಿಂಗೆ ಅಂತ. ಕಾಂಗ್ರೆಸ್ ಲೋಗೋಗೆ ಓಟ್ ಬಿಡುತ್ತೆ, ಕಾಂಗ್ರೆಸ್ ಲೋಗೋಗೆ, ಸಿಂಬಲ್ಗೆ ಓಟ್ ಬಿಡುತ್ತೆ, ಆ ಸೀರಿಯಲ್ ನಂಬರ್ಗೆ ಓಟ್ ಬಿಡುತ್ತೆ ನೋಡಿ.